ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ರಾಮಲಿಂಗೇಶ್ವರ ಕ್ಯಾಂಪಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ 2021-22 ರ ಸಾಲಿನ ಎಸ್ಟಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು 18 ಜನ ಒಳಗೊಂಡ ಸದಸ್ಯರನ್ನು ನೇಮಕ ಮಾಡಲಾಯಿತು. ಈ ವೇದಿಕೆಯ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಶರಣಪ್ಪ ಕಣ್ಣಿಯವರು ವಹಿಸಿಕೊಳ್ಬೇಕಂತ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿರ್ದೇಶಕರು ಇವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಇದ್ದಾರೆ. ಹಾಗೆ ಇನ್ನೂರು ಆದಂಥ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ ಶೆಟ್ಟಿ ಸರ್ ಅವರನ್ನು ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ನೂತನ ಎಸ್ಟಿಎಂಸಿ ಅಧ್ಯಕ್ಷರಾದಂಥ ಶ್ರೀ ದೇವಪ್ಪ ಕೆ ಇವರನ್ನು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಇನ್ನೂರು ಕ್ಷೇತ್ರ ಸಮನ್ವಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ, ಇವತ್ತು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ತರಬೇತಿ ಕಾರ್ಯಾಗಾರಕ್ಕೆ ಆಗಮಿಸಿದಂಥ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಶರಣಪ್ಪ ಕಣ್ಣಿಯವರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದಂಥ ಶ್ರೀ ಹಾಗೂ ಆತ್ಮೀಯ ಸೋದರರಾದ ಶ್ರೀ ಸಿ ಆರ್ ಪಿ ಅವರಾದ ದೇವೇಂದ್ರ ಸರ್ ಅವರೇ ಮತ್ತು ಶರಣೀಯ ವಸ್ತ್ರ ಸರ್ ಅವರೇ ಹಾಗೂ ಆತ್ಮೀಯ ಗೆಳೆಯರಾದಂಥ ಮಲ್ಲಿಕಾರ್ಜುನ ಶೆಟ್ಟಿ ಅವರು ಮತ್ತು ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ದೇವಪ್ಪನವರೇ ಹಾಗೂ ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ರೇಣುಕಮ್ಮನವರೇ ಹಾಗೂ ಶಾಲೆಯಿಂದ ಈ ಒಂದು ಸಭೆಗೆ ಆಗಮಿಸಿದಂಥ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳೇ ಹಾಗೂ ಸರ್ವ ಸದಸ್ಯರೇ, ಇದು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ. ಅಂದರೆ ಇದು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಮೊದಲು ಏನಿತ್ತು ಅಂದರೆ ಒಂದು ಶಾಲೆಯ ಒಂದು ಜವಾಬ್ದಾರಿಯನ್ನು ಮುಖ್ಯೋಪಾಧ್ಯಾಯರ ಒಂದು ಹೊಣೆ ಇತ್ತು. ದೇವ ಸ್ತುತಿಯನ್ನು ಮಾಡುವೆವು, ಪ್ರಾರ್ಥನೆ ಮಾಡುವೆವು, ದೇವ ಸ್ತುತಿಯನ್ನು ಹಾಡುವೆವು, ಪ್ರೇಮದಿ ಆಲಿಸು ವರಗಳ ಪಾಲಿಸು, ಪ್ರೇಮದಿ ಆಲಿಸು ವರಗಳ ಪಾಲಿಸು, ಭಕ್ತರ ಕನಿಕರಿಸು ದೇವ ಭಕ್ತರ ಕನಿಕರಿಸು, ಪ್ರಾರ್ಥನೆ ಮಾಡುವೆವು, ನೀನೇ ಒಡೆಯನು ಸಮಸ್ತ ಜನರಿಗೆ, ನೀನೇ ಒಡೆಯನು ನಿನ್ನೆಯ ನಿನ್ನೆಯ ಮಹಿಮೆಯ ಹಾಡಲಿದರಲಿ, ಪ್ರಾರ್ಥನೆ ಮಾಡುವೆವು ದೇವ ಸ್ತುತಿಯನ್ನು ಹಾಡುವೆವು. ಧನ್ಯವಾದ. ಶ್ರೀ ಶರಣಪ್ಪ ಅಕ್ಕಂಡಿ ಸರ್ ಅವರು ಉದ್ಘಾಟನೆ ಭಾಷಣ ಮಾಡಬೇಕಂತ ಹೇಳುವಂಥ ಇಂದು ಸರ್ಕಾರಿ ಕಿರಿಯ ಪ್ರಥಮ ಶಾಲೆ ರಾಮಲಿಂಗೇಶ್ವರ ಕ್ಯಾಂಪಲ್ಲಿ ಒಂದು ದಿನದ ನೂತನ ಎಸ್ಟಿಎಂಸಿ ಕಾರ್ಯಾಗಾರ ಮತ್ತು ಎಸ್ಟಿಎಂಸಿ ಸದಸ್ಯರಿಗೆ ಒಂದು ತರಬೇತಿ ಕಾರ್ಯಾಗಾರದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದೇವಪ್ಪ ಅವರೇ, ಹಾಗೆ ನಮ್ಮ ಹಿರಿಯ ಪ್ರಶ್ನೆಯನ್ನ ಆತ್ಮೀಯರು ಸಹೋದರ ಆಗಿರ್ತಕ್ಕಂಥ ಸಿ ಆರ್ ಪಿ ದೇವೇಂದ್ರ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ನಾವು ಎಸ್ಡಿಎಂಸಿ ಆಡಳಿತ ಮಂಡಳಿಗೆ ಅಂದ್ರೆ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಹಾಗೂ ಸರ್ವ ಸದಸ್ಯರನ್ನ ಒಳಗೊಂಡಂತೆ ಈ ಒಂದು ಎಸ್ಡಿಎಂಸಿ ಸಮಿತಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನ ಇಲಾಖೆಯ ವತಿಯಿಂದ ನಾವು
ಕರ್ನಾಟಕ ರಾಜ್ಯಾದ್ಯಂತ ಕಾಲೇಜುಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಇವತ್ತು ಈ ವರ್ಷ ನಾವು ಹಮ್ಮಿಕೊಂಡಿದ್ದೀವಿ ಇಲಾಖೆಯಿಂದ ಈ ಒಂದು ವೇದಿಕೆ ಕಾರ್ಯಕ್ರಮದ ಮೇಲೆ ಆಸೀನರಾಗಿರ್ತಕ್ಕಂತ ಗಜಸಬ್ ಸರ್ ಅವರೇ ಜೊತೆಗೆ ನಮ್ಮ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ತಾಲೂಕು ಘಟಕದ ಕಾರ್ಯದರ್ಶಿಗಳಾಗಿರ್ತಕ್ಕಂತ ಶ್ರೀ ಮಲ್ಲಿಕಾರ್ಜುನ ಅಟ್ಟಿ ಸರ್ ಅವರೇ ಮತ್ತೋರ್ವ ಕ್ರಿಯಾಶೀಲ ಅವರೇ ಹಾಗೂ ಸಮಿತಿ ಅದನ್ನೇ ನಾವು ಇಂಗ್ಲಿಷಲ್ಲಿ ಎಸ್ಡಿಎಂಸಿ ಅಂತ ಹೇಳ್ತೀವಿ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಶಾಲೆಯ ಅಭಿವೃದ್ಧಿಗೆ ನಾವು ಸಮಿತಿಯನ್ನು ಮಾಡಿದ್ವಿ ಇದೊಂದು ಸಂವಿಧಾನಬದ್ಧ ಸಮಿತಿ ಯಾವ ಯಾಕೆ ನಾವು ಇದನ್ನ ಸಂವಿಧಾನಬದ್ಧ ಸಮಿತಿ ಅಂತ ಹೇಳಿ ಕರೀತೀವಿ ಯಾಕೆ ಈ ಶಾಲೆಯ ಶಾಲೆಯಲ್ಲಿ ಎಸ್ಡಿಎಂಸಿ ಸಮಿತಿಯನ್ನ ಮಾಡತಕ್ಕಂತ ಉದ್ದೇಶ ಏನಿತ್ತು ಶಾಲೆಯಲ್ಲಿ ಕೇವಲ ಬರೀ ಮಕ್ಕಳು ಬಂದು ಕಲಿತ್ರ ಸಾಕಿತ್ತಲ್ವಾ ಪೋಷಕರನ್ನ ಯಾಕೆ ಇಲ್ಲಿಗೆ ಕರೆತಂದ್ರಿ ಪೋಷಕರನ್ನ ಯಾಕೆ ಇದಕ್ಕೆ ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನ ಒರೆಸಿದ್ರಿ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ನಮ್ಮಲ್ಲಿ ನಾವು ಹುಟ್ಟಾಕೊಂಡ್ರೆ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಅದೇ ರೀತಿಯಲ್ಲಿ ಸಮುದಾಯದ ಸಹಭಾಗಿತ್ವ ನಮಗೆ ಅಷ್ಟೇ ಬೇಕಾಗುತ್ತೆ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಯಾವ ಒಂದು ದೇಶದಲ್ಲಿ ಶಾಲೆಗಳ ಗಂಟೆ ಹೆಚ್ಚು ಬಾರಿಸಿತ್ತು ಯಾವ ಒಂದು ದೇಶದಲ್ಲಿ ಶಾಲೆಗಳ ಗಂಟೆ ಹೆಚ್ಚು ಬಾರಿಸಿತ್ತು ಅಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಸುಳಿದಾಡಲ್ಲ ಅಂತಕ್ಕಂಥ ಮಾತು ಯಾರು ಹೇಳಿದ್ರು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅಕ್ಷರಶಃ ಸತ್ಯ ಅವ್ರು ಹೇಳಿರ್ತಕ್ಕಂಥ ಮಾತು ಏನಂದ್ರೆ ಶಾಲೆ ಒಂದು ಜೀವಂತ ದೇವಾಲಯ ಶಾಲೆ ಒಂದು ಜೀವಂತ ದೇವಾಲಯ ನಾವು ದೇವಸ್ಥಾನಗಳಿಗೆ ಹೋಗಿ ದೇವರನ್ನ ಹೋಗಿ ಎಷ್ಟು ಭಕ್ತಿಯಿಂದ ಮತ್ತೆ ಪವಿತ್ರತೆಯಿಂದ ಹೋಗಿ ನಾವು ನಮಸ್ಕಾರ ಮಾಡ್ತೀವೋ ಅದೇ ರೀತಿಯಲ್ಲಿ ನಮ್ಮ ಶಾಲೆ ಶಾಲೆಗೆ ಬರ್ತಕ್ಕಂಥದ್ದು ಮತ್ತೆ ಶಾಲೆಯಲ್ಲಿ ಮಕ್ಕಳು ಕಲಿತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿನ ಪವಿತ್ರತೆಯನ್ನು ಹೊಂದಿರತಕ್ಕಂಥದ್ದು ಅಂತಕ್ಕಂಥ ಆರರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸರ್ಕಾರದಿಂದ ಕೊಡಲೇಬೇಕು ಅಂತಕ್ಕಂಥದ್ದು ಯಾಕೆ ನಾನು ಹೇಳಿದೆ ಆವಾಗಲೇ ಹೇಳಿದೆ ಎಸ್ಡಿಎಂಸಿ ಅಂತಕ್ಕಂಥದ್ದು ಒಂದು ಸಂವಿಧಾನಬದ್ಧ ಸಮಿತಿ ಅಂತಕ್ಕಂಥ ವಿಚಾರವನ್ನು ಹೌದಲ್ವಾ ಇದಕ್ಕೆ ಕೋರಂ ಇರುತ್ತೆ ಇಷ್ಟೇ ಜನ ಮಹಿಳೆಯರಿರ್ಬೇಕಂತ ತಿದ್ದುಪಡಿಯಲ್ಲಿ ಇದಕ್ಕೆ ನಾವು ಅಂಗೀಕಾರವನ್ನ ಮಾಡಿದ್ದಾರೆ ಸಂಸತ್ತಿನಲ್ಲಿ ಅಂಗೀಕಾರ ಆಗಿದೆ ಯಾವುದು ಎಸ್ಡಿಎಂಸಿ ಅಂತಕ್ಕಂಥದ್ದು ಇಷ್ಟು ಜನ ಮಹಿಳೆಯರಿರ್ಬೇಕು ಇವರು ಅಧ್ಯಕ್ಷರಿರ್ಬೇಕು ಇವರು ಉಪಾಧ್ಯಕ್ಷರಾಗಿರ್ಬೇಕು ಇಷ್ಟು ಜನ ಮೀಸಲಾತಿ ಇದೆ ಮೀಸಲಾತಿಗೆ ತಕ್ಕಂತೆ ಅವರು ಇದರಲ್ಲಿ ಸದಸ್ಯರಾಗಿರ್ಬೇಕು ಮಕ್ಕಳಿಗೆ ಅವರು ಮತ್ತೆ ಎಸ್ಡಿಎಂಸಿ ಸದಸ್ಯರಾಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಆ ಮಕ್ಕಳು ಆ ಎಸ್ಡಿಎಂಸಿ ಅವರ ಪಾಲಕರ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಲ್ಲಿ ನಿಮಗೆ ಎಸ್ಡಿಎಂಸಿ ಉಪಾಧ್ಯಕ್ಷ ಆಗ್ತಕ್ಕಂಥ ಹಕ್ಕನ್ನ ಕೊಟ್ಟಿದ್ದಾರೆ ನಿಮ್ಗೆ ಎಸ್ಡಿಎಂಸಿ ಸದಸ್ಯರಾಗ್ತಕ್ಕಂಥ ಹಕ್ಕನ್ನ ಕೊಟ್ಟಿದ್ದಾರೆ ಯಾರು ನಿಮ್ಮ ಮಕ್ಕಳು ಅದು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಇದಿಲ್ಲ ಎಸ್ಡಿಎಂಸಿ